ನಮ್ಮಕ್ಕೂ ವಿಚಾರ ಮಾಡ್ತಾರೆ, ಓಹೋ ನಮ್ಮ ಅಮ್ಮ ಇಷ್ಟೊಂದು ಮಾಡುವಂತೆ, ನಮ್ಮ ಕುಟುಂಬ ಇಷ್ಟೊಂದು ಮಾಡುವಂತೆ, ನಮ್ಗೆ ಇನ್ನೇ ವಯಸ್ಸಾಗ್ತಾ ಇದೆ, ಅವ್ರು ಅನ್ಕೊಂಡಿರ್ತಕ್ಕಂಥ ಓದುವಾಗ್ಲಿ ವರ ಆಗ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ನಾವ್ಯಾಕಪ್ಪ ನಮ್ಮ ಭವಿಷ್ಯ ನಾವೇ ರೂಪಿಸ್ಕೊಳ್ಳೋಣ ಅಂತ ಕೊಟ್ಟು ಇವತ್ತು ದಿವಸ ಏನು ITBT MNC ಹುಡುಗರು ಬಂದಿದೆ, ಇದರ ಮೊರೆ ಹೋಗ್ಬಿಟ್ಟು ತನ್ನ ಸಹಪಾಠಿಗಳನ್ನ, ಅವ್ರು ಯಾವುದೇ ಜಾತಿ ಆಗಿರ್ಬೋದು, ತಮ್ಮ ಸಹಪಾಠಿಗಳನ್ನ ತಾವೇ ಆಯ್ಕೆ ಮಾಡ್ಕೊಂಡು ಇವತ್ತು ದಿವಸ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಮ್ಮ ಕೈ ನೀರು ಹೋಗ್ತಾ ಇದೆ. ಇದ್ರೆ ಜನಾಂಗದವ್ರನ್ನ ಮದುವೆ ಆಗಿ ಮಾಡಿಕೊಟ್ಟು ನಾವು ಅದನ್ನ ನೋಡಿ ಸಕಸ ಆ ನೋವನ್ನು ಅನುಭವಿಸಬಹುದು. ನಮ್ಮಲ್ಲಿ ಬ್ರಾಹ್ಮಣರು ಸಸಿಹಾರಿಗಳು ನಮ್ಮವರು ಎಲ್ಲ ಒಂದಾಗಿ ನಮ್ಮನ್ನು ನಾವು ಒಂದು ಹಂಚ್ಕೊಳ್ಳಿ, ಅವಳಿಗೆ ಬೇಕಾದ್ರೆ ನಾವು ಅವಳಾಡಿಸ್ಕೊಳ್ಳಿ, ನಮ್ಮಲ್ಲಿ ಇವಳಿಗೆ ಬೇಕಾದ್ರೆ ಆಡಿಸ್ಕೊಳ್ಳಿ ಅಂತಕ್ಕಂಥ ಮನೋಭಾವನ ಬರದೇ ಇದ್ರೆ ಇನ್ನು ಮುಂದಕ್ಕೆ ತುಂಬ ಸಕಸ್ಸು ನಾವು ಎದುರಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಯಾರೋ ಜನಾಂಗ ಜೊತೆಯಲ್ಲಿರ್ತಾನೆ, ಇವಳಿಗೆ ವಯಸ್ಸಾಗಿರುತ್ತೆ, ಅವ್ರಿಗೆ ಅನಿವಾರ್ಯ ಸಂಗಾತಿ ಆಡಿಸ್ಕೊಡ್ತಾರೆ, ವಿಧಿ ಇಲ್ಲ. ಯಾಕೆ ನಮ್ಮಲ್ಲಿ ಯಾವಾಗ ನಾವು ಆ ಒಂದು ಮನವು ಬರದೇ ಇದ್ದಾಗ ಅವರಿಗೆ ಆಪ್ಷನ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವ್ಯವಧಾನವನ್ನು ನಾವು ಬಿಟ್ಟು ಯಾರಾದರೂ ನಮ್ಮಲ್ಲಿ ಯಾವುದೇ ನಮ್ಮಲ್ಲಿ ಸಬ್ಸೆಕ್ಟರ್ಸ್ ಇರ್ಬೋದು ಪ್ರತಿಮಾದಾಸರಲ್ಲಿ ಅಂಥವ್ರನ್ನ ನಾವೇ ಹುಡುಕಿ ಅವ್ರಿಗೆ ನಾವು ಸುಗಮ ಮಾಡ್ಕೊಟ್ಬಿಟ್ರೆ ದಾರಿನ, ಅವಾಗ ನಮ್ಗೆ ಸಂತೋಷ ಆಗುತ್ತೆ, ನಮ್ಮನೆ ಸಂತೋಷವಾಗಿರುತ್ತೆ. ಇದೇ ಅವ್ರದ್ದು ಅವ್ರದ್ದು ಆಚಾರ ವಿಚಾರ, ಅವ್ರ ಸಂಸ್ಕಾರ, ಅವ್ರ ಸಂಸ್ಕೃತಿ ಮತ್ತು ಅಂಥ